कर कदासा भारत का कर कदास कन्नड़ कदासा जस बंद कर कदासा भारत का कर कदास कन्नड़ कदासा
ಹಾರಿ ಕಾಣ್ದಿಲ್ಲ ಯಪ್ಪ ಹಾರಿ ಕಾಣುವ ತೂರತ್ತ ಹೆಂಗ ಹೋಗೋದ
ಪ್ರಧಾನಿ. ಏನು ಕಾಳಜಿ ಮಾಡಬೇಡ ಅಂದ, ತನ್ನ ಚಕ್ರ ಅನ್ನ ಒಂದು ಹೆಂಗ ಹುಡುಗ ಬ್ಯಾಟ್ರಿ ಹಿಡ್ದ, ನಂಗ ಬ್ಯಾಟ್ರಿ ಹಿಡ್ದ ಆ ಬೆಳಕಿನೊಳಗೆ ಅರ್ಜುನ ರಥ ಹೊಡೆದ. ಆ ಅಂಧಕಾರದೊಳಗೆ ಓಂ ನಮ ಶಿವಾಯಿ ಮಂತ್ರ ಇವ್ರಿಗೆ ಕಿವಿಗೆ ಬಿತ್ತು. ಹೌದಪ್ಪ, ಓಂ ನಮ ಶಿವಾಯಿ ಮಂತ್ರ ಇವ್ರಿಗೆ ಕಿವಿಗೆ ಬಿದ್ದ ಕ್ಷಣ ಅರ್ಜುನಂದ ಕೃಷ್ಣ ಎಲ್ಲಿನ ವಾಣಿ ಬರುತ್ತದೆ ಅಂತ ಕೇಳಿದವ. ಅದ ಸಲುವಾಗಿ ಬರಬೇಕಾಗಿದ್ದವ ಅರ್ಜುನ ಅಂದ ರಥ ತರು ಬಂದವ. ತರು ಇಲ್ಲೇ ಐತೆ ನೋಡ, ತಪಕ್ಷೇರಿ ಪುಣ್ಯ ಸ್ಥಾನ ಅಂದವ. ಅವ ಎಲ್ಲಿ ಐತೆ ಅಂದವ, ಗುಡ್ಡಿ ಹೆಂಗ ಉಪ್ರಿ ಸದ್ದ ಗುಡಿ ಹೆಂಗದನೋ ರೋಮಸ ಋಷಿ ಮೇ ಮ್ಯಾಲ ಹೊತ್ತು ಬೆಳೆದು ಬಿಟ್ಟಿತ್ತು. ಹಂಗ ಅಡಿ ಒಳಗ ಬನ್ನಿ ಹೊಟ್ಟಿರುವ ಆ ಪ್ರಕಾರ ದೊಡ್ಡ ಗುಡ್ಡು ಬೇಕೇ ಒಂದು ಹೊತ್ತು ಬೆಳೆದು ಬಿಟ್ಟಿತ್ತು. ಆ ಹೊತ್ತಿನ ಒಳಗದ ಓಮನು ಶಬ್ದ ವಾಣಿ ಹೊರಗೆ ಬರ್ತಿತ್ತು. ಬಂದ ಸಾಯಿರ್ದಾಗ ಇಲ್ಲಿ ಅಂದ, ಇಲ್ಲಿ ಏನ ಕಲ್ಲಾಗ ಮಣ್ಣಾಗ ಅಂದವ ಅರ್ಜುನ. ನೀ ಏನ್ ಕಾಳಜಿ ಮಾಡಬೇಡ ತಂದ, ಈ ರೋಮಾಂಚ ಋಷಿ ಭಕ್ತಿ ಅರ್ಜುನಗ ತೋರಿಸಬೇಕು ತಿಳ್ಕೊಂಡು ಆ ಶ್ರೀಕೃಷ್ಣ ಪರಮಾತ್ಮ ಯೋಗ ಮಾಯಿಲಿ ರೋಮಾಂಚ ಋಷಿ ಮನಸ್ಸಿನ ಒಳಗ ಜಲ ಮನಸ್ಸನ್ನ ಪ್ರವೇಶ ಮಾಡಿದ. ಎಲ್ಲಿ ನನಗೆ ತಪಸ್ಸಿನ ಭಂಗ ಬರ್ತ ತಿಳ್ಕೊಂಡು ಋಷಿ ಛಪ್ನ ಕಣ್ಣು ತೆರೆದು ಛತ್ನ ಯಾವಾಗ ಕಣ್ಣು ತೆರೆದ ಕನ್ನನ ಮೂರು ಹರಿದ ತರ ಬೆಂಕಿ ಕಿಡಿ ಹಾರದು. ಬೆಂಕಿ ಕಿಡಿ ಹಾರು ಸಂದರ್ಭದೊಳಗೆ ಅರ್ಜುನ ಸುಟ್ಟು ಸಾಯ್ತಾರ ಬಾ ಅಂತ ಹೇಳ್ಕೊಂಡ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಬೆನ್ನಿಗೆ ಹಾಕೊಂಡ. ಹೌದು, ಬೆನ್ನಿಗೆ ಹಾಕೊಂಡ ಅರ್ಜುನ್ ಗಾಬರಿ ಅದ. ಅವ ಗಾಬರಿ ಆಗಿಬಿಟ್ಟಿನ ಕೇಳ್ತಾನ ಅರ್ಜುನ ಕೃಷ್ಣ ಇದು ಎಂತ ಭಕ್ತಿ ಅಂದವ. ಅದ ಭಕ್ತಿಗೆ ಮೆಚ್ಚಿ ನಾವು ರಕ್ಕನಾಗಟ್ಟು ಬಂದಿನಿ ಸ್ವಲ್ಪ ತಡಿ ಅಂದ. ಅವಾಗ ರೋಮೇಶ್ವರ ಸಿಕ್ಕಂಡು ತರದು ನೋಡುದು, ಯಪ್ಪ ದರ್ಶನ ಇವತ್ತು ಸಿಕ್ತಲ್ಲ ಅಂತ ಹೇಳ್ಕೊಂಡು ಶ್ರೀಕೃಷ್ಣ ಪರಮಾತ್ಮನ ಪಾದಿಗೆ ನಮಸ್ಕಾರ ಮಾಡಿದ. ನಮಸ್ಕಾರ ಮಾಡಿಯಪ್ಪ, ಎಷ್ಟು ದಿವಸ ಆಗ್ತವ ನಿನ್ನ ದರ್ಶನ ಮಾಡಬೇಕಾಗಿತ್ತು, ನಿನ್ನ ಹಾಡಿ ಕುಣಿಬೇಕಾಗಿತ್ತು, ನಿನ್ನ ಗುಣಗಾನ ಮಾಡಬೇಕಾಗಿತ್ತು, ದೇವ್ರ ಕೂಡ ಮಾತಾಡಬೇಕಾಗಿತ್ತು, ನನ್ನ ಮನಸ್ಸು ಅಪೇಕ್ಷೆ ಆಗ್ಯದ, ಅದರ ಸಲುವಾಗಿ ನಿನ್ನ ದರ್ಶನ ಸಲುವಾಗಿ ನಾ ತಪಸ್ಸಿರಿ ಕೊಟ್ಟಿನಿ ಎಂದವ. ಅವಾಗ ಅರ್ಜುನ ಕೇಳ ಪರಮಾತ್ಮ ಎಷ್ಟು ದಿವಸ ತಪಸ್ಸಿರಿ ಕೊಟ್ಟನ ಒಂದವ ಅರ್ಜುನ ಕೃಷ್ಣಗ ನೀನೆ ಕೇಳದ. ನೀನೇ ಕೇಳಂದ ಮಹರ್ಷಿಗಳೇ ತಪಸ್ಸರಿ ಸುತ್ತ ಎಷ್ಟು ಜ್ಯೂಸ್ ಆತು ಅಂತ ಕೇಳಿದ. ಅವಾಗ ರೋಮೇಶ್ವರ ಸಿಂಗ್ ಹೇಳ್ತಾನೆ, ನನ್ನ ಮಲಕಾಲ ತೊಡಿ ಮೇಲ ಒಂದ್ ಅಂಗೈದ ರೋಮ್ಗಳು ಕಿತ್ತವ. ಒಂದೊಂದ್ ರೋಮ್ಗಳು ಕಿತ್ತವ, ಒಂದ್ ರೋಮ್ಕ ಒಂದ್ ಯುಗ ಆಗ್ಯದ. ಅಂಗೈದ ತಡಾಲಿ ಎಷ್ಟು ರೋಮ್ ಉದ್ರೆ ಅವ್ ಲೆಕ್ಕ ಮಾಡು, ಎಷ್ಟು ಯುಗ ಆಗ್ಯಾವ ಲೆಕ್ಕ ಮಾಡೋ ಅರ್ಜುನಿಗೆ ಹೇಳಿದ. ಎಷ್ಟು ಭಕ್ತಿ ಯಾರ ಸಲುವಾಗಿ ಅಂದ್ರೆ ಇದೇ ಪರಮಾತ್ಮ ಸಲುವಾಗಿ ಎತ್ತವ ಹೇಳಿದ. ನಾನು ಅರ್ಜುನ ಅಹಂಕಾರ ಹೇಳಿದ್ ಬಿಡ್ತೇನೆ. ಇವ ನನಗ ಇವನ ಸುಮಂತ್ರ ಪತ್ನಿ ಲಗ್ನ ಮಾಡಿ ಕೊಟ್ಟಾನಂದ್ರ ನಮ್ಮ ಮಾವತ್ತ ತಿಳ್ಕೊಂಡಿ, ಇವಾಗ ಮನುಷ್ಯ ಅಂತ ತಿಳ್ಕೊಂಡಿ, ಪರಮಾತ್ಮದನು ದೇವರದನು ಗೊತ್ತೇ ಇಲ್ಲ ಆಗಿತ್ತು, ಇವನ್ನ ಲಾಭ ಮಾಡಿಕೊಟ್ಟಂತ ಹೇಳ್ಕೊಂಡ ಅರ್ಜುನ ರೋಮಿ ಕಾರಿಗೆ ನೋಡ್ರಿ ಹೆಂಗೈತಿ. ಕಾರಿಗೆ ಬಿದ್ದಾಗ ಇವ ಪರಮಾತ್ಮನದನು ಅಂತ ಹೇಳಿದ ಅವಾಗ ಗುರುತಪ್ಪು. ಅವಾಗ ಪರಮಾತ್ಮ ವಾಸುದೇವ ಅಲ್ಲ ಕಟ್ಟಿದ ಅರ್ಜುನ ಅಲ್ಲ ಕಟ್ಟಿದ. ಅವಾಗ ನಿನಗೆ ಆಶೀರ್ವಾದ ಆಗೈತಿ ಮಾರುಷಿ, ಇನ್ನೇನು ಸ್ಥಾನಕ್ಕೆ ನಿನಗೆ ಹೋಗಂದ. ಅವಾಗ ರೋಮೇಶ್ವರಪ್ಪ ನಿನ್ನೊಳ ಹಾಡಬೇಕಾಗಿತ್ತು, ನಿನ್ನ ಗುಣಗಾನ ಮಾಡಬೇಕಾಗಿತ್ತು, ನಿನ್ನ ದರ್ಶನ ಮಾಡಬೇಕಿತ್ತು ಅಂದ. ಈಗಿಲ್ಲ ಅಂದ. ಹೌದು ಈಗಿಲ್ಲ, ಈಗ ಅಧರ್ಮ ನಾಶ ಮಾಡಿ ಧರ್ಮ ಸ್ಥಾಪನೆ ಮಾಡ್ಲಕ್ಕ ನಾ ಅವತಾರ ತೊಟ್ಟು ಬಂದಿನಿ. ಕಲಿಯುಗದಾಗ ಕನಕದಾಸ ಆಗಿ ಹುಟ್ಟು ಬಾ, ನಾ ಎಲ್ಲಿರ್ತಿನ ಕೋಣ ಗುರುತ ನಿನಗೆ ಅರುವಂಟು ಮಾಡಿಕೊಂಡು ಅರುವು ಮಾಡಿಕೊಂಡು ನನ್ನ ಗುರುತ ಹಿಡಿದ್ರ ಇವತ್ತು ಗಜ್ಜನ ಗುಡಿ ಕಲ್ಲಾಗಿದ್ರು ನಿನ್ನ ದರ್ಶನ ಕೊಡ್ತಾನಂತ ಅಲ್ಲಿ ಮಾತು ಕೊಟ್ಟ. ಅಲ್ಲಿ ಮಾತು ಕೊಟ್ಟ ಮುಂದೆ ಕನಕದಾಸರಾಗಿ ಹುಟ್ಟು ಬಂದ. ಕನಕದಾಸರಾಗಿ ಹುಟ್ಟು ಬಂದ ಆ ಪರಮಾತ್ಮನ ಕಲಿಯುಗದಾಗ ಗಜ್ಜನ ಗುಡದಾಗ ಕಲ್ಲಿನ ಮೂರ್ತಿ ಹೊಲಸಬೇಕಾದ್ರೆ ಸುಮ್ಮನೆ ಇಲ್ಲ, ಹಿಂದಿನ ಪುಣ್ಯ ಇರ್ತದೆ. ಹೆಂಗಿನ ಪುಣ್ಯ ಬೇಕಿದ್ರೆ ಅದಕ್ಕೆ ಕನಕದಾಸ ಹಿಂಗ ಭಕ್ತಿ ಮಾಡಿ ಕಿರಣ್ ನಮ್ಮ ಹಾಲು ಮತದೊಳಗೆ ಭಾರತದೊಳಗೆ ಕಳಿಸಿದ್ದಂಗ ಕಿರಣ್ ಇದು ಪದ ಮಾಡಿ ನಾವು ಹಾಡ.
ಇಷ್ಟ ಹೇಳುದತ್ತು ಲಯನ ಹೋಗಿಬಿಟ್ಟು ಇರ್ಲಿ ಸಮಾಧಾನದಿಂದ ನಾವು ನೀವೆಲ್ಲ ಸೇವಾ ಮಾಡುದೈತಿ. ಎಲ್ಲಿ ಬಿಗುತ್ತೆ ನೋಡಿ ಪರಮಾತ್ಮನ ಸ್ವರೂಪ ದಾಸರಾಗ ಪರೂಪ ಪರಮಾತ್ಮನ ಸ್ವರೂಪ ದಾಸರಾಗ ಪರೂಪ ಸತ್ಯ ಪುರುಷ